पुत्तूरु विधानसभा क्षेत्र सेरिदंते दक्षिण कन्नड जिल्लेयल्लि परिशिष्ट जाति पंगडदवरु हेच्चागिरुव कारण अवरिगे बरुव गंगा कल्याण योजनेय कोळवे बावि सौलभ्यद गुरि कडिमेयागिद आर्थिक वर्षदल्लि गुरियन्न जास्ति माडलु सदनदल्लि प्रस्तावनेयन्न पुत्तूरु शासक संजीव मठंदूरु अवरु सल्लिसिदरु। ಕಳೆದ 2019-2021 ಸಾಲಿನಲ್ಲಿ 20ರಿಂದ 30 ಗುರಿ ಕೊಟ್ಟಿದ್ರು, ಆದರೆ ಆ ಬಳಿಕ ಅದನ್ನ ಕಡಿಮೆ ಮಾಡಲಾಗಿದೆ। ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಬಹಳಷ್ಟು ಬಂಧುಗಳು ಅಲ್ಲಿ ಅರ್ಜಿಯನ್ನ ಕೊಟ್ಟು ಕೃಷಿ ಆಧಾರಿತ ಭೂಮಿ ಮಾಡಲು ಗಂಗಾ ಕಲ್ಯಾಣಕ್ಕೆ ಬೇಡಿಕೆಯನ್ನ ಸಲ್ಲಿಸಿದ್ದಾರೆ। ಎಲ್ಲಿಯಾದರೂ ಕೊಳವೆ ಬಾವಿ ಕೊರೆಸಲು ಅನುಮತಿ ಇದ್ದರೆ ಅದು ಅಂಬೇಡ್ಕರ್ ಯೋಜನೆಯಲ್ಲೇ, ಹಾಗಾಗಿ ಈ ಆರ್ಥಿಕ ವರ್ಷದಲ್ಲಿ ಗುರಿಯನ್ನ ಜಾಸ್ತಿ ಮಾಡಲು ಸದನದಲ್ಲಿ ಪ್ರಸ್ತಾವನೆಯನ್ನ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರು ಸಲ್ಲಿಸಿದರು। ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 4215 15ನ್ನು ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರನ್ನು ಕೇಳ ಬಯಸುತ್ತೇನೆ। ಶ್ರೀನಿವಾಸ್ ಪೂಜಾರಿಯವರು, ಸಭಾಪತಿಯವರೇ ಉತ್ತರಿಸಲಾಗಿದೆ। ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ। ಇವತ್ತು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರ ಇರಬಹುದು, ದಕ್ಷಿಣ ಕನ್ನಡ ಇರಬಹುದು, ಅಲ್ಲಿರುವಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 19 20 21 21ನೇ ಸಾಲಿನಲ್ಲಿ ಏನು 25 30 ಗುರಿ ಇತ್ತು, ಆ ಗುರಿಯನ್ನು ಕಡಿಮೆ ಮಾಡಿ ಕಳೆದ ಆರ್ಥಿಕ ವರ್ಷದಲ್ಲಿ 4 ಗುರಿ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿಯವರ ಗಂಗಾ ಕಲ್ಯಾಣಕ್ಕೆ। ಅದೇ ರೀತಿಯಲ್ಲಿ ಆದಿಜಾಂಬವ ಇರಬಹುದು, ಭೋವಿ ಅಭಿವೃದ್ಧಿ ನಿಗಮ ಇರಬಹುದು, ಇವತ್ತು ಬಹಳಷ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿಯ ಬಂಧುಗಳು ಅಲ್ಲಿ ಅರ್ಜಿಯನ್ನು ಕೊಟ್ಟು ನಮಗೊಂದಷ್ಟು ಕೃಷಿ ಆಧಾರಿತ ಭೂಮಿಯನ್ನು ಮಾಡಲಿಕ್ಕೆ ಆ ಗಂಗಾ ಕಲ್ಯಾಣಕ್ಕೆ ಬೇಡಿಕೆ ಸಲ್ಲಿಸುತ್ತಾರೆ। ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವುದೇ ಮೇಜರ್ ಇರಿಗೇಷನ್ ಇಲ್ಲ, ಸಣ್ಣ ನೀರಾವರಿ ಇಲಾಖೆಯಲ್ಲಿಯೂ ಬೋರ್ವೆಲ್ಗಳನ್ನು ಕಳೆದ 2-3 ವರ್ಷದಿಂದ ನಿಲ್ಲಿಸಿದ್ದಾರೆ। ನಮಗೆ ಅನಿವಾರ್ಯವಾಗಿ ಇರುವಂತದ್ದು ಇವತ್ತು ಬೋರ್ವೆಲ್ಗಳನ್ನು ಕೊರೆಯಲಿಕ್ಕೆ, ಬಹುಶಃ ಸರ್ಕಾರ ಅನುಮತಿ ಕೂಡ ಬೇರೆ ಇದರಲ್ಲಿ ಕೊಡುವುದಿಲ್ಲ, ಅಲ್ಲಿ ಬೂದು ಪ್ರದೇಶ ಅಂತ ಹೇಳಿ ಪರಿಶಿಷ್ಟ ಜಾತಿಯವರಿಗೆ ಕೊಡುವುದಿಲ್ಲ, ಇತರರಿಗೂ ಬೋರ್ವೆಲ್ ತೆಗೆಯಲಿಕ್ಕೆ ಕೊಡುವುದಿಲ್ಲ। ಎಲ್ಲಿಯಾದರೂ ಕೊಟ್ಟರೆ ಬಹುಶಃ ಈ ಅಂಬೇಡ್ಕರ್ ನಿಗಮದಿಂದ ಫಲಾನುಭವಿಗಳಿಗೆ ಏನಾದರೂ ಗುರಿ ಕೊಟ್ಟು ಅವರಿಗೆ ಅದರಿಂದ ತೆಗೆಯಲಿಕ್ಕೆ ಮಾತ್ರ ಅವಕಾಶ ಇರುವಂಥದ್ದು। ಅದರಿಂದ ಇವತ್ತು ಆ ಗುರಿಯನ್ನು ಜಾಸ್ತಿ ಮಾಡಬೇಕು। ಏನು ಕಳೆದ 2 ವರ್ಷದಿಂದ ಬೇರೆ ಬೇರೆ ತಾಂತ್ರಿಕ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿಂದ ಬಾಕಿ ಆಗಿದೆ, ಬನ್ನಿ ಅದನ್ನು ಈ ಒಂದು ಆರ್ಥಿಕ ವರ್ಷದಲ್ಲಿ ಆ ಬೋರ್ವೆಲ್ಗಳನ್ನು ಕೊರೆಯಬೇಕು, ಅದರ ಜೊತೆಯಲ್ಲಿ ಆ ಗುರಿಯನ್ನು ಕೂಡ ಜಾಸ್ತಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ। ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಕೇಳಿದಂತೆ ಎಲ್ಲ ಮಾಹಿತಿಗೆ ಉತ್ತರವನ್ನು ಕೊಡಲಾಗಿದೆ। ದಕ್ಷಿಣ ಕನ್ನಡ ಜಿಲ್ಲೆಯ ಭೌಗೋಳಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಹೆಚ್ಚು ಅನುದಾನವನ್ನು ಕೊಡಬೇಕು, ಹೆಚ್ಚು ಗುರಿಯನ್ನು ಕೊಡಬೇಕು ಅಂತೇಳಿ ಸಂಜೀವ್ ಮಠಂದೂರ್ ಅವರು ಕೇಳಿದ್ದಾರೆ। 21-22ನೇ ಸಾಲಿಗೆ ಸುಮಾರು 19,000 ಕೊಳವೆ ಬಾವಿಗಳು ನಮಗೆ ಬರುತ್ತೆ, ಹಾಗಾಗಿ ಬಹುತೇಕ ಎಲ್ಲ ಕ್ಷೇತ್ರಗಳಿಗೂ ಕೂಡ ಹೆಚ್ಚು ಕೊಳವೆ ಬಾವಿಗಳ ಗುರಿಯನ್ನು ನಿಗದಿಪಡಿಸಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ। ನಮ್ಮ 4 ನಿಗಮಗಳಾಗಿರುವಂಥ ಭೋವಿ, ತಾಂಡ, ಆದಿಜಾಂಬವ ಮತ್ತು ಅಂಬೇಡ್ಕರ್ ಎಂಬುದರ ಮೂಲಕ ಇದನ್ನು ಅನುಷ್ಠಾನ ಮಾಡ್ತೇವೆ, ಮತ್ತು ಹಿಂದುಳಿದ ವರ್ಗದ ದೇವರಾಜ ಅರಸು ನಿಗಮವರೆಗೂ ಕೂಡ ಅನುಷ್ಠಾನ ಮಾಡ್ತೇವೆ। ಈ ಸಾರಿ ಹೆಚ್ಚು ಕೊಳವೆ ಬಾವಿಗಳನ್ನು ಕೊಡುವಂಥ